ವೀಕ್ಷಕರೇ, ನಾವು ನಮ್ಮ ವಾಹಿನಿಯಲ್ಲಿ ಅನಾನಸನ ಒಂದು ಖಾಲಿ ಜಾಗದಿಂದ ಕಟಾವುವರೆಗೆ ನಾವು ಹೇಗೆ ಅನಾನಸ್ ಕೃಷಿ ಮಾಡಬೇಕು ಅನ್ನೋದನ್ನು ಹಂತ ಹಂತವಾಗಿ ತೋರಿಸ್ತಾ ಇದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ನಾವು ನೀರಾವರಿಯನ್ನು ಯಾವ ಒಂದು ಬೋರ್ವೆಲ್ಲಿಂದ ಪಡೆದುಕೊಳ್ತೇವೆ, ಸೊ ಮತ್ತು ಆ ಬೋರ್ವೆಲ್ಲಿ ನಾವು ಯಾವ ರೀತಿಯಾಗಿ ಮೋಟರ್ ಮತ್ತು ಪಂಪನ್ನು ಇಳಿಸಿದ್ದೇವೆ ಅನ್ನೋದನ್ನು ತೋರಿಸಿದ್ದೇವೆ. ಅದರ ಒಂದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ, ನೀವು ಅಲ್ಲಿಂದ ಮಾಹಿತಿ ಪಡ್ಕೊಳ್ಳಿ. ಹಾಗೆ ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಅನಾನಸ್ ಬೀಜವನ್ನು ಅಥವಾ ಅನಾನಸ್ ಸಸಿಯನ್ನು ಯಾವ ರೀತಿಯಾಗಿ ನೆಡಬೇಕು, ಅದರ ನಾಟಿ ಪದ್ಧತಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀಡ್ತೇವೆ. ಮುಂದಿನ ಸಂಚಿಕೆಗಳಲ್ಲಿ ನಾವು ನಿಮಗೆ ನೆಟ್ಟಂತಹ ಅನಾನಸ್ ಸಸಿಗಳಿಗೆ ನೀರಾವರಿಯನ್ನು ನಾವು ಯಾವ ರೀತಿಯಾಗಿ ಪೂರೈಕೆ ಮಾಡ್ತೇವೆ ಅನ್ನೋದನ್ನು ತೋರಿಸ್ತೇವೆ. ಹಾಗೆ ಕೂಡ ಅದಕ್ಕೆ ಯಾವ ಯಾವ ಕಾಲಕ್ಕೆ ಯಾವ ಯಾವ ಗೊಬ್ಬರವನ್ನು ನೀಡ್ತೇವೆ, ಅದರ ಕಳೆ ನಿರ್ವಹಣೆಯನ್ನು ಯಾವ ರೀತಿಯಾಗಿ ಮಾಡ್ತೇವೆ, ಇನ್ನು ಹಲವಾರು ರೀತಿಗಳ ಬಗ್ಗೆ ಮಾಹಿತಿಯನ್ನು ನಮ್ಮ ವಾಹಿನಿಯಲ್ಲಿ ಪ್ರಸಾರ ಮಾಡ್ತೇವೆ. ಹಾಗಾಗಿ ವೀಕ್ಷಕರೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ, ರೈತರ ಏಳಿಗೆ ನಮ್ಮ ಗುರಿಯ ಈ ಸಂಚಿಕೆಗೆ. ನೋಡಿ, ಎಲ್ಲ ಕೆಲಸಗಾರರು ಸ್ವಲ್ಪ ಕೆಲಸವನ್ನು ಮಾಡಿಕೊಂಡಿದ್ದಾರೆ. ನಾವಿಲ್ಲಿ ಬರಲಿಕ್ಕೆ ಸ್ವಲ್ಪ ಲೇಟ್ ಆಯಿತು, ಸೊ ಹಾಗಾಗಿ ಸ್ವಲ್ಪ ಸಸ್ಯಗಳನ್ನು ಅವರು ನೆಟ್ ಆಗಿಬಿಟ್ಟಿದೆ. ಸೊ ನಾವಿದು ಕೆಲಸಗಾರರಿಗೆ ಮಜ್ಜಿಗೆಲ್ಲ ತೊಗೊಂಡು ಬಂದಿದ್ವಿ, ಸೊ ಲೇಟ್ ಆಗಿಬಿಡ್ತು. ಈ ಕೆಲಸಗಾರರೆಲ್ಲ ಮಜ್ಜಿಗೆ ಕುಡ್ಕೊಳ್ತಾ ಇದ್ದಾರೆ. ಇಲ್ಲೆಲ್ಲ ಗಿಡಗಳನ್ನು ನೆಟ್ ಆಗಿಬಿಟ್ಟಿದೆ, ಸಸ್ಯಗಳನ್ನು ನೋಡಿ. ಈ ರೀತಿಯಾಗಿ ನಾವು ನೆಟ್ಟಿದ್ದೇವೆ. ನಾವು ಫಸ್ಟಿಗೆ ಖಾಲಿ ಜಾಗವನ್ನು ಹೂಳ್ಕೊಂಡಿದ್ದೇವೆ. ಹೂಳ್ಕೊಂಡ ನಂತರ ಈ ರೀತಿಯಾಗಿ ಒಂದು ಓಳಿಯಿಂದ ಒಂದು ಓಳಿಗೆ ನಾಲ್ಕು ಅಡಿಯಷ್ಟು ಗ್ಯಾಪನ್ನು ಬಿಟ್ಕೊಂಡಿದ್ದೇವೆ. ಗ್ಯಾಪನ್ನು ಬಿಟ್ಕೊಂಡು ನಾವು ಲೈನ್ ಹಾಕ್ಕೊಂಡಿದ್ದೇವೆ. ಲೈನ್ ಹಾಕ್ಕೊಂಡ ನಂತರ ನಾವು ಪ್ರತಿಯೊಂದು ಓಳಿಯಲ್ಲಿ ಎರಡೆರಡು ಸಾಲುಗಳನ್ನು ನಾವು ನೆಟ್ಟಿದ್ದೇವೆ. ಪ್ರತಿಯೊಂದು ಓಳಿಯಲ್ಲಿ ಎರಡೆರಡು ಸಾಲುಗಳನ್ನು ನೆಟ್ಟಿದ್ದೇವೆ. ಸೊ ಒಂದು ಸಾಲಿಂದ ಮತ್ತೊಂದು ಸಾಲಿಗೆ ಅಂತರ ಒಂದು ಅಡಿಯಷ್ಟು ಉಂಟು. ಹಾಗೆ ಕೂಡ ಒಂದು ಸಸಿಯಿಂದ ಮತ್ತೊಂದು ಸಸಿಗೆ ಒಂದೇ ಸಾಲಿನಲ್ಲಿ ಬರುವಂಥ ಒಂದು ಸಸಿಯಿಂದ ಇನ್ನೊಂದು ಸಸಿಗೆ ನಾವು ಒಂದು ಅಡಿಯಷ್ಟು ಗ್ಯಾಪನ್ನು ಬಿಟ್ಟಿದ್ದೇವೆ. ಕೆಲವೊಬ್ಬರು ಮುಕ್ಕಾಲು ಅಡಿಯಷ್ಟು ಗ್ಯಾಪನ್ನು ಬಿಡ್ತಾರೆ, ಹಾಗೆ ಬಿಟ್ಟರೆ ಸೈಜ್ ಸರಿ ಬರೋದಿಲ್ಲ. ಸೊ ಹಾಗಾಗಿ ಒಂದು ಸಸಿಯಿಂದ ಇನ್ನೊಂದು ಸಸಿಗೆ ಒಂದೊಂದು ಅಡಿಯಷ್ಟು ಗ್ಯಾಪನ್ನು ಬಿಡಬೇಕು. ಸೊ ಒಂದು ಓಳಿಯಲ್ಲಿ ಎರಡು ಸಸಿಗಳನ್ನು ಎರಡು ಲೈನ್ ನಾವು ನೆಟ್ಟಿದ್ದೇವಲ್ಲ, ಸೊ ಅಕ್ಕಪಕ್ಕದಲ್ಲಿರುವ ಎರಡು ಸಸಿಗಳು ಅಕ್ಕಪಕ್ಕನೇ ಬರಬಾರ್ದು. ಒಂದು ಸಸಿ ಆದ ನಂತರ ಈ ಜಿಗ್ಜ್ಯಾಗ್ ರೀತಿಯಲ್ಲಿ ವಕ್ರ ರೇಖೆಯಲ್ಲಿ ನಾವು ಹಾಕಬೇಕು, ಜಿಗ್ಜ್ಯಾಗ್ ರೀತಿಯಲ್ಲಿ ಹಾಕಬೇಕು ನಾವು. ಸೊ ನೋಡಿ, ಈ ರೀತಿಯಾಗಿ ನಾವು ನೆಟ್ಕೊಂಡಿದ್ದೇವೆ. ನಾವು ನೆಡುವಾಗ ಎಷ್ಟು ಆಳದಲ್ಲಿ ನೆಡಬೇಕು ಅಂತ ಹೇಳಿದರೆ, ಒಂದು ಐದೈದು ಅಡಿಯಷ್ಟು ಐದು ಇಂಚಷ್ಟು ಆಳ ಗುಂಡಿನ ತೊಡ್ಕೊಳ್ಬೇಕು. ಅದರಲ್ಲಿ ಒಂದು ಮೂರಿಂದ ನಾಲ್ಕು ಇಂಚಷ್ಟು ಆಳಕ್ಕೆ ಗಿಡವನ್ನು ನಾವು ನೆಡಬೇಕಾಗುತ್ತೆ. ನೆಟ್ಟು ಸ್ವಲ್ಪ ಬಿಗಿ ಮಾಡಿದರೆ ಸಾಕು ಸುತ್ತಲುಮುತ್ತಲು, ಯಾಕಂತ ಹೇಳಿದರೆ ನಾಯಿಗಳು ಮತ್ತು ಇನ್ಯಾವುದೇ ಜಾನುವಾರುಗಳು ಬಂದರೆ ಗಿಡ ಉಳ್ಕೊಂಡು ಬೀಳಬಾರ್ದು. ನೋಡಿ, ಈ ರೀತಿಯಾಗಿ ನಾವು ಗುಂಡಿಗಳನ್ನು ತೋಡ್ಕೊಂಡಿದ್ದೇವೆ. ಮಧ್ಯ ಲೈನ್ ಇದೆ, ಅದರ ಆಚೆ ಈಚೆಗೆ ಗುಂಡಿಗಳನ್ನು ತೋಡ್ಕೊಂಡಿದ್ದೇವೆ. ಜಿಗ್ಜ್ಯಾಗ್ ರೀತಿಯಲ್ಲಿ ಗುಂಡಿಗಳನ್ನು ತೋಡ್ಕೊಂಡಿದ್ದೇವೆ ನೋಡಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಗಿಡವನ್ನು ನೆಟ್ಟ ಎಷ್ಟು ದಿನಗಳ ನಂತರ ನೀರನ್ನು ಹಾಕಬೇಕು, ಮತ್ತು ಎಷ್ಟು ದಿನಗಳ ನಂತರ ಕಳೆ ಬರುತ್ತೆ, ಎಷ್ಟು ದಿನಗಳ ನಂತರ ಕಳೆಯನ್ನು ನಾವು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಹಾಕ್ತೇವೆ. ಇದಿಷ್ಟು ಮಾಹಿತಿ ಸಸಿಗಳನ್ನು ಯಾವ ರೀತಿಯಾಗಿ ನೆಡಬೇಕು, ನಾವು ಯಾವ ರೀತಿಯಾಗಿ ನೆಟ್ಟಿದ್ದೇವೆ ಅನ್ನೋದ್ರ ಬಗ್ಗೆ ಮಾಹಿತಿ. ನೀವು ನಿಮ್ಮ ಭಾಗದಲ್ಲಿ ಅನಾನಸ್ ಬೆಳೆದಿದ್ದರೆ ನೀವು ಯಾವ ರೀತಿಯಾಗಿ ನಾಟಿ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ರೀತಿಯಾಗಿ ನಾವು ನೆಡ್ತೇವೆ. ನೆಟ್ಟ ನಂತರ ನೀವು ಡೈರೆಕ್ಟ್ ಅದೇ ದಿನ ನೀರು ಬಿಡಬೇಕು, ಅಥವಾ ಕೆಲವು ದಿನಗಳ ನಂತರ ನೀರು ಬಿಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನಾವು ಮುಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಹಾಕ್ತೇವೆ. ನಾವು ಆ್ಯಕ್ಚುಲಿ ಮೊದಲಿಂದನೇ ತೋರಿಸ್ಬೇಕಾಗಿತ್ತು ಇದು. ಸೊ ನಾವು ಬರೋದು ಸ್ವಲ್ಪ ಲೇಟ್ ಆಯಿತು ಇಲ್ಲಿ. ಸೊ ಸುಮಾರು ನೆಟ್ಟಾಗಿ ಬಿಟ್ಟಿದೆ ಇವ್ರದ್ದು. ನೋಡಿ, ಒಬ್ಬರು ಗುಂಡಿನ ತೊಡ್ಕೋತಾ ಹೋಗ್ತಾರೆ, ಮತ್ತೊಬ್ಬರು ಸಸಿಗಳನ್ನು ಅಲ್ಲಿ ಎಸಿತಾ ಹೋಗ್ತಾರೆ ಗುಂಡಿ ಹತ್ರ, ಮತ್ತಿಬ್ಬರು ಅದನ್ನು ನೆಡ್ತಾ ಬರ್ತಾರೆ.
ನೋಡಿ ಗುಂಡಿಯಲ್ಲಿ ಚುಚ್ಚಿ ಮಣ್ಣನ್ನು ಸರಿಸ್ತಾರೆ. ಇದು ಹೀಟಿಗೆ ಅಲ್ಲೇ ಬೇರು ಬಿಟ್ಕೊಳುತ್ತೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ವೀಕ್ಷಕರೇ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಹಾಕಿದ್ದಾರೆ.